ಹಲೋ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಹತ್ರ ಪೊಟೆನ್ಶಿಯೋ ಮೀಟರ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಿಂದ ನಾವು ಏನು ಮಾಡೋಣ ಅಂದರೆ ಎಲ್ ಇ ಡಿ ಲೈಟ್ದು ಬ್ರೈಟ್ನೆಸ್ಸನ್ನು ಕಂಟ್ರೋಲ್ ಮಾಡೋಣ. ಇಲ್ಲಿ ನೀವು ಮೊದಲನೇ ಪಿನ್ ಏನು ನೋಡ್ತಿದ್ದೀರಲ್ಲ, ಇದೇನಾಗುತ್ತೆ ಅಂದರೆ ವೋಲ್ಟೇಜ್ ಇನ್ಪುಟ್ ಆಗುತ್ತೆ. ಅದಾದಮೇಲೆ ಮಧ್ಯದಲ್ಲಿ ಏನು ನೀವು ಪಿನ್ನನ್ನು ನೋಡ್ತಿದ್ದೀರಲ್ಲ, ಇದು ಔಟ್ಪುಟ್ ಆಗುತ್ತೆ. ಅದಾದಮೇಲೆ ಬ್ಲ್ಯಾಕ್ ಕಲರ್ ವೈರಿಂದ ಏನು ಕನೆಕ್ಟ್ ಮಾಡಿದ್ದೀವಲ್ಲ ಲಾಸ್ಟ್ ಪಿನ್ನು, ಅದು ಗ್ರೌಂಡ್ ಆಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ವೈಪರ್ ಇದೆ ಮತ್ತು ರೆಸಿಸ್ಟಿವ್ ಟ್ರ್ಯಾಕ್ ಇದೆ. ವೈಪರ್ ಏನಿದೆ ಅಲ್ಲ, ಅದು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ತಿರುಗ್ತಾ ಇದ್ದರೆ ರೆಸಿಸ್ಟಿವ್ ಟ್ರ್ಯಾಕ್ ಏನು ಮಾಡುತ್ತೆ ಅಂದರೆ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡುತ್ತೆ. ಅವಾಗ ಎಲ್ ಇ ಡಿ ಲೈಟ್ದೇನು ಬ್ರೈಟ್ನೆಸ್ ಇರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಅಂದರೆ ರೈಟ್ ಸೈಡ್ ತಿರುಗಿಸಿದ್ರೆ ಎಲ್ ಇ ಡಿ ಲೈಟ್ನ ಬ್ರೈಟ್ನೆಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಲೆಫ್ಟ್ ಸೈಡ್ಗೆ ನೀವು ಏನಾದರೂ ತಿರುಗಿಸಿದ್ರೆ ಎಲ್ ಇ ಡಿ ಲೈಟ್ ಬ್ರೈಟ್ನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಹತ್ರ ಎಲ್ ಇ ಡಿ ಲೈಟ್ ಇದೆ. ಒಂದು ಉದ್ದ ಇರೋ ಪಿನ್ ಏನಿದೆ ಅಲ್ಲ ಎಲ್ ಇ ಡಿ ಲೈಟಲ್ಲಿ ಅದು ಪ್ಲಸ್ ಆಗುತ್ತೆ, ಚಿಕ್ಕದಿರೋ ಪಿನ್ ಏನಿದೆ ಅಲ್ಲ ಅದು ಮೈನಸ್ ಆಗುತ್ತೆ. ಇವಾಗ ನಾವು ಉದ್ದ ಇರೋ ಪಿನ್ ಇರುತ್ತಲ್ಲ ಪ್ಲಸ್, ಅದಕ್ಕೆ ನಾವು ಪೊಟೆನ್ಶಿಯೋ ಮೀಟರಿಂದ ಮಧ್ಯದಲ್ಲಿ ಏನು ಪಿನ್ ಔಟ್ಪುಟ್ ಏನು ಬರ್ತಾ ಇತ್ತಲ್ಲ ಅದಕ್ಕೆ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಮೈನಸ್ ಏನಿರುತ್ತಲ್ಲ ಅದನ್ನ ನಾನು ಪೊಟೆನ್ಶಿಯೋ ಮೀಟರ್ಗೂ ಗ್ರೌಂಡ್ಗೂ ಕನೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಎಲ್ ಇ ಡಿ ಲೈಟ್ನ ಗ್ರೌಂಡ್ಗೂ ಕನೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಇವಾಗ ಇದನ್ನು ನಾವು ತಿರುಗಿಸ್ತಾ ಇದ್ರೆ ಎಲ್ ಇ ಡಿ ಲೈಟ್ ಬ್ರೈಟ್ನೆಸ್ ಏನಿದೆ ಅಲ್ಲ ಅದು ಹೆಚ್ಚು ಕಡಿಮೆ ಆಗ್ತಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ ಇ ಡಿ ಲೈಟ್ ಬ್ರೈಟ್ನೆಸ್ನ ನೀವು ಬೇಕಾದ್ರೆ ಹೆಚ್ಚು ಬೇಕಾದ್ರೂ ಮಾಡ್ಕೋಬೋದು, ಕಡಿಮೆ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಜಾಸ್ತಿ ಬೇಕಾದರೂ ಮಾಡ್ತೀನಿ ನಾನು, ಕಡಿಮೆ ಬೇಕಾದರೂ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಇದನ್ನು ಮಾಡ್ಬೋದು. ಇವಾಗ ನಾನು ಇದನ್ನು ಕತ್ತಲಲ್ಲಿ ತೊಗೊಂಬಂದಿದ್ದೀನಿ, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೀಟಾಗಿ ನಿಮಗೆ ಕಾಣಿಸುತ್ತೆ ನೋಡ್ಕೊಳ್ಳಿ. ಎಲ್ ಇ ಡಿ ಲೈಟ್ನ ಬ್ರೈಟ್ನೆಸ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಜಾಸ್ತಿ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ನಾನು ಎಲ್ ಇ ಡಿ ಲೈಟ್ನ ಬ್ರೈಟ್ನೆಸ್ನ ಕಡಿಮೆ ಮಾಡ್ತೀನಿ ನೋಡ್ಕೊಳ್ಳಿ, ಅದು ಕಡಿಮೆ ಆಗ್ತಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ ಇ ಡಿ ಲೈಟ್ನ ಬ್ರೈಟ್ನೆಸ್ ಏನಿದೆ ಅಲ್ಲ ಅದು ಕಡಿಮೆ ಆಗ್ತಾ ಇದೆ. ಇದೇ ರೀತಿಯೇ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.